ಸೌತ್ ಇಂಡಿಯನ್ಸ್ ಆಗ್ಬಿಟ್ಟು ನಿಮ್ಮ ಕ್ವಾಲಿಟಿ ಹೇಗಿರುತ್ತೆ? ಇವತ್ತು 5 ಚಿತ್ರದಲ್ಲಿ ಮಾಡ್ತಾರೆ, 5 ಭಾಷೆಯಲ್ಲಿ ಮಾಡ್ತಾರೆ ಅಂತ. ಆ ಟೈಮಲ್ಲೇ ನಾವು ಹಿಂದಿ ಇಂಗ್ಲಿಷ್ ಒಟ್ಟೊಟ್ಟಿಗೆ ಮಾಡಿದ್ವಿ. ಅಂಡ್ ದ ಎಂಟೈರ್ ಥೀಮ್ ಏನು ಆಂಟಿ ಬ್ರಿಟಿಷ್. ಅದು ಲಿಸ್ಬನ್ ಯಾವ್ದಕ್ಕೆ ಪ್ರಸಿದ್ಧಿ ಆಗಿದೆ? ಲಿಸ್ಬನ್ ಕನ್ನಡ ಮಾತಾಡೋರು ಮಾಲ್ಗುಡಿ. ಮಾಲ್ಗುಡಿ ಡೇಸ್ ಒಂದು ಏನೊಂದು ಅಟೆಂಪ್ಟೇ ಬೇರೆ ಇತ್ತು. ಏನು ಆ ಹಿಂದಿಯಲ್ಲಿ ಅವರು ಹೋಗಿ ಡೆಲ್ಲಿಲಿ ಹೋಗಿ ಈ ಥರ ನಾವೊಂದು ಮಾಲ್ಗುಡಿ ಡೇಸ್ ಮಾಡ್ತೀವಿ, ಒಬ್ಬರು ನಾವು ಅದನ್ನು ಒಂದು ಶೂಟ್ ಮಾಡಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಟೆಲಿವಿಷನಿಗೆ ನಾವು ಶೂಟ್ ಮಾಡಿಕೊಡ್ತೀವಿ ಅಂತ ಒಂದು ಅಟೆಂಪ್ಟ್ ಮಾಡಿದಾಗ ತುಂಬಾ ಅವರು ಸ್ಕೆಪ್ಟಿಸಿಸಮ್ ಇತ್ತಂತೆ. ಅಂದರೆ ನೀವೊಬ್ಬರು ಸೌತ್ ಇಂಡಿಯನ್ಸ್ ಆಗಿಬಿಟ್ಟು ನೀವು ಹೆಂಗೆ ನೀವು ಹಿಂದಿ ಹೇಗೆ ನೀವು ಇದು ಮಾಡ್ತೀರಾ, ನಿಮ್ಮ ಕ್ವಾಲಿಟಿ ಹೇಗಿರುತ್ತೆ? ಸೊ ಇದನ್ನೆಲ್ಲ ಬಂದು ನಮಗೆ ಹೇಳಿದಾಗ ನಮ್ಗೆ ಅದೊಂದು ಛಲ ಇತ್ತು. ಇಲ್ಲ, ನಾವು ಮಾಡಿ ತೋರಿಸ್ತೀವಿ, ನಾವು ಯಾಕೆ ಮಾಡಬಾರ್ದು, ಇನ್ನು ಸೌತ್ ಇಂಡಿಯನ್ಸ್ ಅಂದರೆ ಏನು ಆಗಲ್ಲದೆ ಎಲ್ಲಿ ಇಲ್ಲಿ ಮದ್ರಾಸಿಗಳಂತ. ನಾವು ಮದ್ರಾಸಿಗಳಲ್ಲ, ನಾವು ನಮ್ಮಲ್ಲೂ ಆ ಕಲೆ ಇದೆ, ಒಂದು ಎಬಿಲಿಟಿ ಇದೆ, ಸೊ ನಾವು ಮಾಡಿ ತೋರಿಸ್ತೀವಿ ಅನ್ನೋದನ್ನು ಆ ಒಂದು ಬೇಸಿಕ್ ಛಲ ಇತ್ತು. ಎರಡನೇದು, ನಿಜವಾಗ್ಲೂ ನಮ್ಗೆ ಹಿಂದಿ ಬರ್ತಾ ಇರಲಿಲ್ಲ, ಸೊ ಹಿಂದಿ ಕಲಿಬೇಕು, ಇಂಗ್ಲೀಷು ಬರ್ತಾ ಇಲ್ಲ. ಸೊ ಎರಡೂ ಒಟ್ಟೊಟ್ಟಿಗೆ ಶೂಟ್ ಮಾಡಿದ್ವಿ. ತುಂಬ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಎಂಟೈರ್ ಮಾಲ್ಗುಡಿ ಡೇಸ್ ಇವತ್ತು 5 ಚಿತ್ರದಲ್ಲಿ ಮಾಡ್ತಾರೆ, 5 ಭಾಷೆಯಲ್ಲಿ ಮಾಡ್ತಾರಂತ. ಆ ಟೈಮಲ್ಲೇ ನಾವು ಹಿಂದಿ ಇಂಗ್ಲೀಷ್ ಒಟ್ಟೊಟ್ಟಿಗೆ ಮಾಡಿದ್ವಿ. ಸೊ ಎರಡೂ ಇದನ್ನು ಪ್ರತಿ ಶಾರ್ಟನ್ನು ಎರಡೆರಡು ಸತಿ ಮಾಡೋದು, ಯಾವ ಭಾಷೆ ಗೊತ್ತಿಲ್ಲದ ಭಾಷೆಯನ್ನು ಕಲಿತು ಅದನ್ನು ಅರ್ಥ ಮಾಡಿಕೊಂಡು ಆ್ಯಕ್ಟ್ ಮಾಡೋದು, 5 ಹುಡುಗರು ಅವ್ರನ್ನ ಮ್ಯಾನೇಜ್ ಮಾಡೋದು. ಆಗುಂಬೆಯಲ್ಲಿ ಏನೂ ಇರ್ತಾ ಇರಲಿಲ್ಲ, ಇಡೀ ಆಗುಂಬೆಗೆ ಒಂದೇ ಒಂದು ಟೆಲಿಫೋನ್ ಆ ಪೋಸ್ಟ್ ಆಫೀಸಲ್ಲಿರೋದು. ಸೊ ಅಲ್ಲಿಂದ ಟ್ರಂಕ್ ಕಾಲ್ ಬುಕ್ ಮಾಡಿ ಏನೋ ಒಂದು ಮಾತಾಡಬೇಕು ಅಂದ್ರೂ 3-4 ಅವರ್ ಕಾಯೋದು. ಸೊ ಒಂದು ಒಂದು ಕಾಕ ಅಂಗಡಿ, ಒಂದು ಪೋಸ್ಟ್ ಆಫೀಸು, ಒಂದು ರೆಸ್ಟೋರೆಂಟು ಪಡಿಯಾರ್ ಮಾಮ್ದು, ಈ ಥರ ಆ ಲಿಮಿಟೆಡ್ ಇದರಲ್ಲಿ ಒಂದು ಆ ಥರ ಒಂದು ಚಿತ್ರೀಕರಣ ಮಾಡೋದು, ಆ ಚಾಲೆಂಜು ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ರೈಟ್ಲಿ ಅದು ವರ್ಲ್ಡ್ ಫೇಮಸ್ ಆಗಿದೆ, ಇಟ್ ನಾಟ್ ಜಸ್ಟ್ ಇಂಡಿಯಾ ಅಲ್ಲ, ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, 100 ಹೆಚ್ಚು ಕಂಟ್ರೀಸಲ್ಲಿ ಅದು ಡಬ್ಬಿಂಗ್ ಮಾಡಿ ರಿಲೀಸ್ ಆಗಿದೆ. ದಿ ಫಸ್ಟ್ ಏನಂತಾರೆ ಆ್ಯಂಟಿ ಬ್ರಿಟಿಷ್ ಇಂಡಿಯನ್ ಮೂವಿ, ಏನು ಸ್ವಾಮಿ ಆ್ಯಂಡ್ ಇಸ್ ಫ್ರೆಂಡ್ಸ್ ಅಂತ ಫಸ್ಟು ನಾವು ಮೂವಿ ಶೂಟ್ ಮಾಡಿ ಅದನ್ನು ಆಮೇಲೆ ಎಡಿಟ್ ಮಾಡಿ ನಾವು ಸೀರಿಯಲ್ ಮಾಡಿದ್ದು. ಸೊ ಆ ಮೂವಿ ಬಂದುಬಿಟ್ಟು ಲಂಡನ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಫಿಲ್ಮ್ ಅಂತ ಒಂದು ಅವಾರ್ಡ್ ಸಿಕ್ತು ಅದಕ್ಕೆ. ಆ್ಯಂಡ್ ದ ಎಂಟೈರ್ ಥೀಮ್ ಏನು ಆ್ಯಂಟಿ ಬ್ರಿಟಿಷ್, ಅದು ಕಲೋನಿಸ್ ಬಗ್ಗೆ. ಸೊ ಈ ಥರ ಹಲವಾರು ಕಡೆ ಮಾರಿಷಸಲ್ಲಿ, ತೆಹರಾನಲ್ಲಿ, ಚಿಕಾಗೋವಲ್ಲಿ, ಎಲ್ಲ ಕಡೆಯೂ ಒಳ್ಳೆಯ ಒಂದು ಅಪ್ರಿಸಿಯೇಷನ್ ಬಂದಿರೋದು. ಸೊ ಇದು ಇವತ್ತಿಗೂ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕನ್ನಡಿಗನಾಗಿ ತುಂಬಾ ಒಂದು ಖುಷಿ ಕೊಡುವಂಥ ವಿಚಾರ, ದಟ್ ಪ್ರಿಡಾಮಿನೆಂಟ್ಲಿ ಕನ್ನಡ ಮಾತಾಡೋರು ಒಂದು ಟೀಮು ಇವತ್ತಿಗೆ ಒಂದು ಪ್ರಾಡಕ್ಟ್ ವರ್ಲ್ಡ್ ಓವರ್ 32 ಆದ್ರೂ ಅದನ್ನು ಜ್ಞಾಪಕ ಇಟ್ಕೊಂಡು ಅಪ್ರಿಷಿಯೇಟ್ ಮಾಡುತ್ತೆ ಅಂತಂದರೆ ಅದರಲ್ಲಿ ನಾನೊಬ್ಬ ಸಣ್ಣ ಪಾತ್ರ ಮಾಡಿದ್ದೀನಿ ಅಂದರೆ ಒಂದು ಖುಷಿ ಕೊಡೋದು, ಹೆಮ್ಮೆ ಆಗುವಂಥ ಒಂದು ವಿಚಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.